ಬಸವಾ ಟಿವಿಯ ವೀಕ್ಷಕರಿಗೆಲ್ಲರಿಗೂ ಶರಣು ಶರಣಾರ್ಥಿ. ನಾನು ಮೇಘ್ನಾ ಪಿ ಆರ್. ವಿಶ್ವಗುರು ಬಸವಣ್ಣ, ಜಗಜ್ಯೋತಿ ಬಸವಣ್ಣ, ಕ್ರಾಂತಿಯೋಗಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಮಹಾಮಾನವತಾವಾದಿ ಬಸವಣ್ಣ. ಇದುವರೆಗೆ ಬಸವಣ್ಣ ತೀರಿ ಹೋಗಿ 850 ವರ್ಷಗಳು ಆದರೂ ಕೂಡ ಅವರನ್ನು ಇಂದಿಗೂ ನೆನಪಿಸಿ ಆರಾಧಿಸುತ್ತೇವೆ. ಅದಕ್ಕೆ ಕಾರಣ ಅವರ ಸರಳತೆ, ಅವರ ಮನೋಭಾವ ಹಾಗೂ ಅವರ ಯೋಚನೆಗಳು. ಹಾಗೆ ಅವರ ವಚನಗಳು ಬಹು ಸರಳ, ಕನ್ನಡದಲ್ಲಿ ಸರಳತೆ. ಗ್ರಾಂಥಿಕ ಭಾಷೆ ಎಲ್ಲರಿಗೂ ತಿಳಿಯುವಂಥದ್ದು ಕಷ್ಟವಾಗಿತ್ತು. ಅದು ಮೇಲ್ಜಾತಿಯವರಿಗೆ ಮಾತ್ರ ಸೀಮಿತವಾಗಿತ್ತು. ಬೇರೆಯವರಿಗೆ ಅದು ಕಬ್ಬಿಣದ ಕಡಲೆಯಂತಾಗಿತ್ತು. ಬಸವಣ್ಣನವರು ಸರಳ ಕನ್ನಡದಲ್ಲಿ ವಚನಗಳನ್ನು ಬರೆಯಲು ಆರಂಭಿಸಿದರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ನಮ್ಮ ಕೂಡಲ ಸಂಗನ ಶರಣರ ಭಾವದಿಂದ ಭವದ ಕೇಡು ನೋಡಯ್ಯ. ಎಷ್ಟು ಸರಳತೆ ನೋಡಿ. ಒಂದು ಚಿಕ್ಕ ಮಗು, ಕನ್ನಡ ಬರುವಂತಹ ಒಂದು ಚಿಕ್ಕ ಮಗು ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಕಾಣಲೇಬೇಕು, ಹಾಗೆ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ಕಾಣುತ್ತದೆ. ಕತ್ತಲೆಡೆಗೆ ಜ್ಯೋತಿಯನ್ನು ತೆಗೆದುಕೊಂಡು ಹೋದರೆ ಬೆಳಕು ಚೆಲ್ಲುತ್ತದೆ. ಹಾಗೆ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಸತ್ಯದ ಎದುರು ಅಸತ್ಯತೆ ನಿಲ್ಲಲಾಗದು, ಸತ್ಯವೇ ಮೇಲಾಗುತ್ತದೆ. ಹಾಗೆ ಅಸತ್ಯತೆಯನ್ನು ಮೇಲೆ ತರುವುದು ಸಾಧ್ಯವಿಲ್ಲ. ಹಾಗೆ ನಮ್ಮ ಕೂಡಲ ಸಂಗನ ಶರಣರ ಅನುಭಾವದಿಂದ ಭವದ ಕೇಡು ನೋಡಬಹುದಾಗಿದೆ ಎಂದು ಬಸವಣ್ಣನವರು ಇಲ್ಲಿ ತಿಳಿಸುತ್ತಾರೆ. ಹಾಗೆ ತನಗೆ ಮುನಿದವರಿಗೆ ತಾ ಮುನಿಯಲೇ ಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಎಷ್ಟು ಸರಳತೆ ನೋಡಿ. ತನಗೆ ಮುನಿದವರಿಗೆ ತಾ ಮುನಿಯಲೇ ಕಯ್ಯ, ನಿನಗೆ ಯಾರಾದರೂ ಮುನಿದ್ರೆ ನೀನ್ಯಾಕೆ ಸುಮ್ಮನೆ ಕೋಪ ಜಾಸ್ತಿ ಮಾಡ್ಕೋತೀಯಾ? ತನಗಾದ ಆಗೇನು ಅವರಿಗಾದ ಚೇಗೇನು, ಸುಮ್ಮನೆ ಬಿಟ್ಟುಬಿಡು. ನಿನಗೂ ಏನೂ ಸಿಗೋದಿಲ್ಲ, ಅವರಿಗೂ ಏನೂ ದಕ್ಕೋದಿಲ್ಲ. ಬರೀ ಕೋಪ ಕಲಹಕ್ಕೆ ಕಾರಣ ಉಂಟು ಮಾಡುತ್ತದೆ. ಹಾಗೆ ತನುವಿನ ಕೋಪ ತನ್ನ ಹಿರಿತನಕ್ಕೆ ಕೇಡು, ತಮ್ಮ ಹಿರಿತನವನ್ನೇ ಕೇಡಿಗೆ ಒಳಪಡಿಸುತ್ತದೆ ಈ ಕೆಟ್ಟ ಕೋಪ. ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ. ನಮ್ಮ ಮನೆಯೊಳಗಡೆ ಕಿಚ್ಚು ಇಟ್ಕೊಂಡ್ರೆ ಅದು ನಮ್ಮ ಮನೆ ಸುಡುತ್ತೆ ಹೊರತು ಪಕ್ಕದ ಮನೆಯವ್ರನ್ನ ಸುಡೋದಿಲ್ಲ. ಇದೇ ಆ ವಚನದ ಅರ್ಥ. ಹಾಗೆ ಬಸವಣ್ಣನವರ ಅನುಯಾಯಿಯಾದ ಸಿದ್ದರಾಮನವರ ವಚನ. ಮನೆ ನನ್ನದು ಧನ ನನ್ನದು ಎಂಬ ಮರುಳ ಕೇಳ, ಮನೆ ನನ್ನದು ಧನ ನನ್ನದು ಎಂಬ ಮರುಳ ಕೇಳ, ಕನಸಿನ ಸುಖ ಕಣ್ತೆರೆದಲ್ಲೇ ಹೋಯಿತು, ಕನಸಿನ ಸುಖ ಕಣ್ತೆರೆದಲ್ಲೇ ಹೋಯಿತು, ಮನೆ ನನ್ನದು ಧನ ನನ್ನದು ಎಂಬ ಮರುಳ ಕೇಳ. ಹಾಲುಳ್ಳಲ್ಲಿ ಹಬ್ಬವ ಮಾಡಿ ಗಾಳಿಯುಳ್ಳಳ್ಳಿ ತೂರಿಕೊಳ್ಳಿ, ಬಳಿಕ ಲರಸಿದರುಂಟೆ ಪರಮ ಸುಖವು, ನಿಜ ಗುರು ಕಪಿಲ ಸಿದ್ದ ಮಲ್ಲಿಕಾರ್ಜುನ, ಹರಿಗೋಲುಳ್ಳಲ್ಲಿ ತೊರೆಯ ದಾಂಟಿದೆ. ಆಸೆ ಮನುಷ್ಯನಲ್ಲಿ ಅತ್ಯಂತ ಕೆಟ್ಟವಾದದ್ದು ಆಸೆ. ಮನೇನೂ ನಂದು, ಧನಾನೂ ನಂದು, ಎಲ್ಲಾನೂ ನನಗೆ ಬೇಕು. ಇದೆಲ್ಲ ಎಷ್ಟೊತ್ತು? ಕನಸಿನ ಸುಖ ಕಣ್ ತೆರೆಯುತ್ತ ತನಕ ಮಾತ್ರ. ಕಣ್ ತೆರೆದ ಮೇಲೆ ಎಲ್ಲ ನಿಜ ಜೀವನ ಹೇಗೆ ನಡಿಬೇಕೋ ಹಾಗೆ ನಡೆಯುತ್ತೆ. ಆಸೆ ಅನ್ನೋದು ಮನುಷ್ಯನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂದರೆ ಅವನ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ. ಆಸೆಯಲ್ಲಿ ಎರಡು ಥರ ಇರುತ್ತೆ. ದರಿದ್ರಂಗೆ ಧನದಾಸೆ, ಶೂರಂಗೆ ರಣದಾಸೆ, ಕಾಮಿಗೆ ಸ್ತ್ರೀ ಆಸೆ, ನೀಚಂಗೆ ಕಲಹದಾಸೆ, ಪಂಡಿತರಿಗೆ ಸಭೆಯಾಸೆ, ಕೋಗಿಲೆಗೆ ವಸಂತದಾಸೆ, ಪತಿವ್ರತೆಗೆ ತನ್ನ ಗಂಡನು ಮನೆಗೆ ಬರಲೆಂಬಾಸೆ.
ಎನಗೆ ಕಪಿಲಸಿದ ಮಲ್ಲಿಕಾರ್ಜುನ ನಿನ್ನ ಪಾದದಾಸೆ ಎಂದು ಸಿದ್ದರಾಮರವರು ತಮ್ಮ ವಚನದ ಮೂಲಕ ಹೇಳಿದ್ದಾರೆ. ಆಸೆಗಳಲ್ಲಿ ಒಂದು ಆಸೆ ಮತ್ತೊಂದು ದುರಾಸೆ. ಆಸೆ ಮನುಷ್ಯನಲ್ಲಿ ಇರಲೇಬೇಕು, ಆದರೆ ಅದು ದುರಾಸೆಗೆ ಎಡೆ ಮಾಡಿ ಕೊಡಬಾರದು. ದರಿದ್ರಂಗೆ ಧನದ ಆಸೆ ಇರುತ್ತೆ, ಹಾಗೆ ಶೂರಂಗೆ ತನ್ನ ಶೂರತನದನ್ನು ತೋರಿಸ್ಕೊಳ್ಬೇಕು ಅಂತ ರಣದ ಆಸೆ ಇರುತ್ತೆ. ರಣದ ರಂಗದಲ್ಲಿ ತನ್ನ ಶೂರತೆಯನ್ನು ತೋರಿಸ್ಕೊಳ್ತಾ ಅವನ ಅಭಿಮಾನಿಗಳನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಅವನು ಪ್ರಯತ್ನ ಪಡ್ತಿರ್ತಾನೆ. ಹಾಗೆ ಪಂಡಿತರಿಗೆ ಸಭೆ ಆಸೆ, ಅವರ ಜ್ಞಾನವನ್ನು ತೋರಿಸ್ಕೊಳ್ಳೋಕ್ಕೆ ಅವ್ರಿಗೆ ಸಭೆ ಬೇಕಾಗಿರುತ್ತೆ. ಕೋಗಿಲೆಗೆ ವಸಂತದಾಸೆ, ಕೋಗಿಲೆ ವಸಂತ ಬಂದ ಕೂಡಲೇ ಮೈ ಬಿಚ್ಚಿ ಹಾಡೋಕ್ಕೆ ಶುರು ಮಾಡುತ್ತೆ, ಅದಕ್ಕೆ ಹಾಡುವುದೆಂದರೆ ಪ್ರಿಯ. ಹಾಗೆ ಕಾಮಿಗೆ ಸ್ತ್ರೀ ಆಸೆ, ನೀಚಂಗೆ ಕಲಹದಾಸೆ. ಕೆಟ್ಟದ್ದಾದರೆ ಅದು ದುರಾಸೆ, ಒಳ್ಳೆಯದಿದ್ದರೆ ಅದು ಆಸೆ ಮಾತ್ರ ಉಳಿಯುತ್ತೆ. ಆಸೆ ದುರಾಸೆಯಾಗಿ ಹೋದರೆ ಅದು ಕೇಳಿಕೊಂಡು ಉಂಟು ಮಾಡುತ್ತೆ. ಅದೇ ನಮಗೆ ಶರಣರಿಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅವರ ಪಾದದಾಸೆ ಎಂದು ಇಲ್ಲಿ ಸಿದ್ದರಾಮನವರು ಹೇಳುತ್ತಾರೆ. ಆಸೆ ಎಂದಾಕ್ಷಣ ಈ ಒಂದು ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಕಿಮೋ ಜನಾಂಗದವರು, ಅವರು ಬೇಟೆಯಾಡೋಕ್ಕೆ ಕಷ್ಟನೇ ಪಡೋದಿಲ್ಲ. ಅವರ ಬೇಟೆ ತಮ್ಮ ಮನೆ ಮುಂದೆನೇ ಬರೋ ಹಾಗೆ ಮಾಡ್ತಾರೆ. ಇದೇನಪ್ಪ, ಅದು ಹೇಗೆ ಬೇಟೆ ಬೇಟೆಗಾರನ್ನೇ ಹುಡ್ಕೊಂಡು ತಮ್ಮ ಮನೆ ಮುಂದೆ ಬಂದು ಬೀಳತ್ತೆ ಅಂತ ಆಶ್ಚರ್ಯ ಪಡ್ತೀರಾ? ಹೌದು, ಈ ಕತೆ ಕೇಳಿ. ಬೇಟೆಗಾರ ತನ್ನ ಚಾಕುವಿಗೆ ಕುರಿಯದ್ದೋ ಅಥವಾ ಮೇಕೆಯದ್ದೋ ಮಾಂಸ ಮತ್ತು ರಕ್ತವನ್ನು ಲೇಪಿಸಿ ತನ್ನ ಮನೆಯ ಮುಂದೆ ಇಡ್ತಾನೆ. ಆ ವಾಸನೆ ಕಂಡು ಹಿಡಿದು ನರಿಯೊಂದು ಆ ಮಾಂಸದ ವಾಸನೆ ಕಂಡು ಹಿಡಿದು ಮೂಸುತ್ತಾ ಬರುತ್ತೆ. ಆ ವಾಸನೆ ಹಿಡ್ಕೊಂಡು ಬಂದ ಕೂಡಲೇ ಅದಕ್ಕೆ ಆ ಚಾಕುವಿಗೆ ಹತ್ತಿರುವಂತಹ ಮಾಂಸ ಮತ್ತು ರಕ್ತ ಕಾಣುತ್ತದೆ ಹೊರತು ಆ ಚಾಕು ಕಾಣೋದಿಲ್ಲ. ಅದರೊಳಗಿರೋ ಕೆಟ್ಟದ್ದು ಕಾಣೋದಿಲ್ಲ, ಅದರ ಮೇಲೆ ಬಿಟ್ಟಿಯಾಗಿ ಸಿಗ್ತಾ ಇರೋದು, ಸುಲಭವಾಗಿ ಸಿಗ್ತಾ ಇರೋದು. ನಮ್ಮ ಜನಗಳಿಗೆ ಸುಲಭವಾಗಿ ಸಿಕ್ಕಿದ್ದಂದರೆ ತುಂಬಾ ಪ್ರಿಯ. ಕಸವ ಕೊಂಡು ಹೊಸ ಅನ್ನವ ಕೊಟ್ಟರೆ ಒಲ್ಲೆಂಬ ಚತುರನಾರು. ಕಸನ ತಗೊಂಡು ಅನ್ನನ ಕೊಡ್ತೀನಿ ಅಂತ ಅಂದರೆ ಯಾರು ತಾನೇ ಬೇಡ ಅಂತಾರೆ? ಬಿಟ್ಟಿಯಾಗಿ ಸಿಗೋದನ್ನು ಯಾರೂ ಬೇಡ ಅನ್ನಲ್ಲ. ಹಾಗೆ ಕತೆಗೆ ಬಂದರೆ ನರಿಗೂ ಹಾಗೆ ಅನಿಸುತ್ತೆ, ಚಾಕು ಕಾಣಲ್ಲ, ಬಿಟ್ಟಿಯಾಗಿ ಸಿಕ್ಕಿರೋ ಆ ಮಾಂಸ ಮತ್ತು ರಕ್ತ ಕಾಣುತ್ತೆ. ಅದು ಬರುತ್ತೆ ಮನೆ ಮುಂದೆ, ಗುಡಾರದ ಮುಂದೆ ನಿಲ್ಲಿಸಿಟ್ಟಿರುವಂತಹ ಚಾಕುವಿನ ಹತ್ರ ಬರುತ್ತೆ. ಬಂದು ಅದನ್ನು ನೆಕ್ಕಲಾರಂಭಿಸುತ್ತೆ. ನೆಕ್ಕುತ್ತಾ ನೆಕ್ಕುತ್ತಾ ಅದರಲ್ಲಿ ಲೇಪಿಸಿರುವಂತಹ ಮಾಂಸ ಮತ್ತು ರಕ್ತ ಎಲ್ಲವೂ ಖಾಲಿಯಾದ ಮೇಲೆ ಆದರೂ ಇನ್ನೂ ಏನೋ ಬರುತ್ತೇನೋ, ಮಾಂಸ ಬರುತ್ತೇನೋ, ರಕ್ತ ಬರುತ್ತೇನೋ, ಇನ್ನೂ ನೆಕ್ಕಲಾರಂಭಿಸುತ್ತೆ. ಆದರೆ ಅದಕ್ಕೆ ಗೊತ್ತೇ ಆಗಲ್ಲ, ತನ್ನದೇ ರಕ್ತ ಅದು ಹೋಗ್ತಾ ಇರತ್ತೆ, ಕೆಳಗೆ ಸುರಿದು ಹೋಗ್ತಾ ಇರತ್ತೆ. ತನ್ನ ನಾಲ್ಗೆಯನ್ನು ಕೊಯ್ದು ಆ ಚಾಕು ತನ್ನ ನಾಲ್ಗೆಯನ್ನು ಕೊಯ್ತಿರೋದೇ ನರಿಗೆ ಗೊತ್ತಾಗೋದಿಲ್ಲ. ಆದರೆ ರಕ್ತದ ರುಚಿ ಮಾತ್ರ ಅದಕ್ಕೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇರತ್ತೆ. ಆದರೆ ಕೊನೆಯದಾಗಿ ಏನಾಗುತ್ತೆ, ಅದು ಸತ್ತು ಹೋಗುತ್ತೆ. ಅಲ್ಲೇ ಬೇಟೆಗಾರ ತನ್ನ ಬೇಟೆನೇ ಮನೆ ಮುಂದೆ ಬಂದು ಬಿದ್ದಿರೋ ಸತ್ತು ಬಿದ್ದಿರೋದು ನೋಡಿ ತುಂಬಾ ಖುಷಿಯಾಗತ್ತೆ. ಇದರ ಅರ್ಥ ಏನು? ಆಸೆ ಇರಬೇಕು, ಆದರೆ ಸುಲಭವಾಗಿ ಸಿಕ್ಕಿದ ತಕ್ಷಣ ಪಡೆದುಕೊಳ್ಳಬೇಕೆಂಬ ಆಸೆ ಇರಬಾರ್ದು. ನಾವು ದುಡಿದು ತಿನ್ನಬೇಕು, ದುಡಿದರೆ ನಮಗೆ ಹೊಟ್ಟೆ ತುಂಬುತ್ತದೆ. ಬಿಟ್ಟಿಯಾಗಿ ಸಿಕ್ಕರೆ ಅದರಿಂದ ದುಶ್ಚಟ ಶುರುವಾಗುತ್ತೆ, ಕೆಟ್ಟದ್ದೇ ಆಗುತ್ತೆ ಹೊರತು ಒಳ್ಳೇದ್ಯಾವುದೂ ಆಗಲ್ಲ. ಹಾಗೆ ಈ ಕಥೆನ ಯುವಕರಿಗೆ ಹೋಲಿಸೋದಾದರೆ, ಈ ಯುವಕರಿಗೆ ಈಗಿನ ಕಾಲದಲ್ಲಿ ಬಿಟ್ಟಿಯಾಗಿ ಅಂದರೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಸಿಗರೇಟು, ಮದ್ಯಪಾನ ಇದಕ್ಕೆಲ್ಲ ಒಳಗಾಗ್ತಿದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅದು ನಾಲ್ಗೆಗೆ ರುಚಿ ಇರ್ಬೋದು, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ನಾಲ್ಗೆಗೆ ರುಚಿ ಇರ್ಬೋದು ಆದರೆ ದೇಹಕ್ಕೆ ಒಳ್ಳೆಯದಲ್ಲ. ದಯವಿಟ್ಟು ಯುವಕರು ಅದನ್ನು ಅರ್ಥ ಮಾಡ್ಕೊಳ್ಳಿ. ನರಿಯಂತೆ ನೀವಾಗಬೇಡಿ, ಸತ್ತು ಹೋಗಬೇಡಿ. ದಯವಿಟ್ಟು ಮದ್ಯಪಾನ ಮತ್ತು ಸಿಗರೇಟ್ ಇವನ್ನೆಲ್ಲ ಬಿಟ್ಟುಬಿಡಿ, ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟುಬಿಡಿ. ಹಾಗೆ ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಯ್ಯ, ಅಣ್ಣಗಳಿರ ಕೇಳಿರಯ್ಯ. ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಯ್ಯ. ಕೈಲಾಸವೆಂಬುದೊಂದು ಭೂಮಿಯೊಳಿರುವ ಹಾಳು ಬೆಟ್ಟ. ಇದನ್ನು ಸಿದ್ದರಾಮ ಅವರು ಹೇಳ್ತಾರೆ.
ಕೈಲಾಸ ಎನ್ನುವುದು ಎಲ್ಲೂ ಇಲ್ಲ, ಅದು ನಾವೇ ಸೃಷ್ಟಿಸುವಂತಹ ಒಂದು ಏನು ಆಲೋಚನೆ ಅಷ್ಟೇ. ಇಲ್ಲೇ ನಾವಿರುವಂತಹ ಭೂಮಿನೇ ಕೆಲಸ, ನಾವು ಮಾಡುವಂತಹ ಕಾಯಕವೇ ದೈವ, ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದ್ದಾರೆ. ಹಾಗೆ ದೀಪದಂತಿಹ ಜನ್ಮ ಬಂದುದು ತಿಳಿಯಬಾರದು, ಹೋದುದು ತಿಳಿಯಬಾರದು. ದೀಪದಂತಿಹ ಜನ್ಮ ಬಂದುದು ತಿಳಿಯಬಾರದು, ಹೋದುದು ತಿಳಿಯಬಾರದು. ಶಿಶುವಿನಂತಹ ಜನ್ಮ ಬದುಕುವುದು ತಿಳಿಯದು, ಬದುಕಿ ಪಾಳಿತೆಂಬುದು ತಿಳಿಯಬಾರದು. ಶಿಶುವಿನಂತಹ ಜನ್ಮ ಬದುಕಿ ತಿಳಿಯಿತೆಂದು ತಿಳಿಯಬಾರದು, ಬದುಕಿ ಪಾಳಿತೆಂಬುದು ತಿಳಿಯಬಾರದು. ನೋಡ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನೋಡ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೀಗೆ ವಚನಗಳನ್ನು ಕೇಳ್ತಾ ಇದ್ರೆ ಅದೆಷ್ಟು ಆನಂದ, ಅದೆಷ್ಟು ವಿಚಾರಗಳನ್ನು ನಮ್ಮ ಶರಣರು ವಚನಗಳ ಮೂಲಕ ಸರಳವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವೆಲ್ಲವನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಪಾವನವಾಗುತ್ತದೆ, ನಮ್ಮಂಥ ಸುಖಕರ ಜೀವನ ಇನ್ಯಾರ್ದು ಆಗಿರೋದಿಲ್ಲ. ಚಂದ್ರನ ಮುಂದೆ ಚುಕ್ಕಿಯೇ, ಆನೆಯ ಮುಂದೆ ಕೋಣವೇ, ಸಿಂಹದ ಮುಂದೆ ಶ್ವಾನವೇ, ನಿಮ್ಮ ಮುಂದೆ ನಾನೀತನವರಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಯಾವುದರ ಮುಂದೇನೂ ಹೋಲ್ಸೋಕ್ಕಾಗಲ್ಲ ಆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನನ್ನು. ಹಾಗೆ ಇನ್ನೊಂದು ವಚನ ಹೇಳ್ತಾರೆ ಸಿದ್ದರಾಮ ಅವರು, ನಿದ್ರೆಯ ಹಿಂದೆ ಎಚ್ಚರವಿರುವುದು, ಎಚ್ಚರದ ಹಿಂದೆ ನಿದ್ರೆ ಇರುವುದು, ಸುಖದಲ್ಲಿ ದುಃಖ ದುಃಖದಲ್ಲಿ ಆನಂದ, ನಿಮ್ಮ ನುಡಿಯಿಂದ ಸಿದ್ಧವಾದುದಿಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಚ್ಚರದ ಹಿಂದೆ ನಿದ್ರೆ ಇರುತ್ತೆ, ನಿದ್ರೆಯ ಹಿಂದೆ ಎಚ್ಚರ ಇರುತ್ತೆ, ಹಾಗೆ ಸುಖದ ಹಿಂದೆ ದುಃಖನೂ ಇರುತ್ತೆ, ಆ ದುಃಖದಲ್ಲಿ ಆನಂದ ಇರುತ್ತೆ. ನಾವು ಏನೇ ಮಾಡೋಕ್ಕೆ ಹೋದರೂ ಅದರಲ್ಲಿ ನಾವು ಇಷ್ಟಪಟ್ಟು ಮನಸ್ಸು ಕೊಟ್ಟು ಮಾಡಿದರೆ ನಮ್ಮಂಥ ಸುಖಿ ಜೀವನ ಯಾವುದೂ ಇರುವುದಿಲ್ಲ. ಈಗಿನ ಯುವಕರಿಗೆ ಕಟೆದಂತ ಕಲ್ಲು ಲಿಂಗವೆನಿಸಿತು, ಕಟೆಯದ ಕಲ್ಲು ಕಲ್ಲೆನಿಸಿತು, ಕಟೆದಂತ ಕಲ್ಲು ಲಿಂಗವೆನಿಸಿತು, ಕಟೆಯದ ಕಲ್ಲು ಕಲ್ಲೆನಿಸಿತು. ಪೂಜಿಸಿದ ಮಾನವ ಭಕ್ತನೆನಿಸಿದ, ಪೂಜಿಸಿದ ಮಾನವ ಭಕ್ತನೆನಿಸಿದ, ಪೂಜಿಸದ ಮಾನವ ಮಾನವನೆನಿಸಿದ. ಕಟೆದಂತ ಕಲ್ಲು ಲಿಂಗವೆನಿಸಿತು, ಕಟೆಯದ ಕಲ್ಲು ಕಲ್ಲೆನಿಸಿತು. ಕಲ್ಲಾದರೇನು ಪೂಜೆಗೆ ಫಲವಾಯಿತು, ಮಾನವನಾದರೇನು ಭಕ್ತಿಗೆ ಫಲವಾದನು. ಕಲ್ಲಾದರೇನು ಪೂಜೆಗೆ ಫಲವಾಯಿತು, ಮಾನವನಾದರೇನು ಭಕ್ತಿಗೆ ಫಲವಾದನು. ಕಲ್ಲು ಲಿಂಗವಲ್ಲ ಲಿಂಗವು ಕಲ್ಲಲ್ಲ, ಕಲ್ಲು ಲಿಂಗವಲ್ಲ ಲಿಂಗವು ಕಲ್ಲಲ್ಲ. ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಟ್ಟೆದರೇನೆ ಲಿಂಗ ಆಗೋದು. ಯಾವುದೇ ಒಂದು ಕಲ್ಲು ಲಿಂಗದ ಆಕಾರ ತಳ್ಬೇಕಂದ್ರೆ ಅದಕ್ಕೆ ಚೆನ್ನಾಗಿ ಕಟ್ಟೆದು ಆಕಾರವನ್ನು ತರಬೇಕು. ಹಾಗೆ ಈಗಿನ ಮಕ್ಕಳಲ್ಲಿ ಎಲ್ಲ ಆಚಾರ ವಿಚಾರಗಳನ್ನು ತುಂಬಿದರೆ ಮಾತ್ರ ಅವು ಒಂದು ಸುಂದರವಾದ ಬಾಳನ್ನು ಬಾಳ್ವೆ ಮಾಡ್ತವೆ. ಅದೇ ಇದು ಕಟ್ಟೆದಂತ ಕಲ್ಲು ಲಿಂಗವೆನಿಸಿತು.
ಪೂಜಿಸಿದ ಮಾನವ ಭಕ್ತನಿಸಿದ, ಪೂಜಿಸದ ಮಾನವ ಮಾನವನೆನಿಸಿದ. ಪೂಜಿಸಿದ್ರೆ ಮಾನವ ಭಕ್ತ ಅಂತ ಅನಿಸ್ಕೊಳ್ತಾನೆ, ಪೂಜಿಸದೇ ಇದ್ರೆ ಮಾನವನಾಗೇ ಉಳಿತಾನೆ. ಹಾಗೆ ಕಲ್ಲು ಕಟ್ಟಿದೆ ಹೋದ್ರೆ ಕಲ್ಲಾಗೆ ಉಳಿಯುತ್ತೆ, ಅದನ್ನು ಚಂದವಾಗಿ ಕಟ್ಟೆದು ಆಕಾರ ಮಾಡಿದರೆ ಒಂದು ಅಪರೂಪದ ವಿಶಿಷ್ಟವಾದ ಲಿಂಗದ ರೂಪ ನಮಗೆ ಸಿಗುತ್ತದೆ. ಒಂದು ಬಸವಣ್ಣನವರ ಒಂದು ಚಿಕ್ಕ ಕತೆ. ಬಸವಣ್ಣನವರಿಗೆ ಬಾಯರ್ಕೆ ಆಗಿರುತ್ತೆ. ಅಮ್ಮ ಪೂಜೆ ಮುಗಿಯೋ ತನಕ ಏನೂ ತಿನ್ನಬಾರ್ದು, ಒಂದು ತೊಟ್ಟು ನೀರು ಕುಡಿಬಾರ್ದು ಅಂತ ಹೇಳಿರ್ತಾರೆ. ಬಸವಣ್ಣನವರು ಹೋಗಿ ಏನು ಹಿತ್ತಲ ಕಡೆ ಹೋಗಿ ಗುಂಡಿಗಳನ್ನು ತೋಡೋಕ್ಕೆ ಶುರು ಮಾಡ್ತಾರೆ. ಅವರು ಚಿಕ್ಕ ಚಿಕ್ಕ ಗುಂಡಿಗಳನ್ನು ಒಂದು 10-20 ಚಿಕ್ಕ ಚಿಕ್ಕ ಗುಂಡಿಗಳನ್ನು ತೋಡಿರ್ತಾರೆ. ತುಂಬ ಹೊತ್ತಾದಮೇಲೆ ಅಮ್ಮ ಹುಡ್ಕೊಂಡು ಬರ್ತಾರೆ, ಎಲ್ಲಿ ಹೋದ ಬಸವಣ್ಣ, ಕಾಣ್ತಾನೆ ಇಲ್ವಲ್ಲ, ಊಟ ಅಂತ ಹೇಳ್ತಿದ್ರು, ನೀರು ಬೇಕು ಅಂತ ಹೇಳ್ತಾ ಇದ್ರು, ಹಸು ಅಂತ ಹೇಳ್ತಾ ಇದ್ರು, ಇದ್ದಕ್ಕಿದ್ದಂಗೆ ಕಾಣೆ ಆಗಿದ್ದಾರೆ, ಎಲ್ಲಿ ಹೋದ್ರು ಅಂತ ಹುಡುಕೊಂಡು ಅವರ ತಾಯಿ ಹಿತ್ತಲ ಕಡೆ ಬಂದು ನೋಡ್ತಾರೆ. ಬಸವಣ್ಣನವರು ಚಿಕ್ಕ ಚಿಕ್ಕ ಗುಂಡಿಗಳು ಒಂದು 20-30 ಗುಂಡಿಗಳನ್ನು ತೆಗಿತಾ ಇರ್ತಾರೆ. ಅದನ್ನು ನೋಡಿ ಅವರ ಯಜಮಾನರು ಅಂದರೆ ಬಸವಣ್ಣನವರ ತಂದೆಯವರನ್ನು ಕರೀತಾರೆ. ನೋಡಿ ಬನ್ನಿ ಬಸವಣ್ಣನವರು ಏನು ಮಾಡ್ತಾ ಇದ್ದಾರೆ ಅಂತ. ಅವರ ತಂದೆ ಬರ್ತಾರೆ, ಅವರು ಸಹ ನೋಡ್ತಾರೆ. ಬಸವಣ್ಣನವರು ಸಾಕಷ್ಟು ಒಂದು 20-30 ತನಕ ಒಂದು ಸಣ್ಣ ಸಣ್ಣ ಗುಂಡಿಗಳನ್ನು ತೋಡಿರ್ತಾರೆ. ಆಶ್ಚರ್ಯ ಆಗುತ್ತೆ, ಇದೇನು ಈ ಹುಡುಗ ಹೀಗೆ ಮಾಡ್ತಾ ಇರ್ತಾನೆ, ತುಂಬ ಚಿಕ್ಕ ವಯಸ್ಸು. ಆವಾಗ ಬಸವಣ್ಣನವರಿಗೆ ತಂದೆಯವರು ಬಂದು ಕೇಳ್ತಾರೆ, ಇದೇನು ಚಿಕ್ಕ ಚಿಕ್ಕ ಗುಂಡಿಗಳನ್ನು ತೋಡ್ತಾ ಇದೆಯಾ ಅಂತ. ಆವಾಗ ಬಸವಣ್ಣನವರು ಹೇಳ್ತಾರೆ, ನನಗೆ ತುಂಬ ಹಸುವಾಗಿತ್ತು ಮತ್ತು ಬಾಯರಿಕೆ ಕೂಡ ಆಗಿತ್ತು, ಅಮ್ಮನ ಕೇಳಿದರೆ ಪೂಜೆ ಮುಗಿಯೋ ತನಕ ನನಗೆ ನೀರು ಕೊಡಲ್ಲ, ಊಟ ಕೊಡಲ್ಲ, ಪ್ರಸಾದ ಕೊಡಲ್ಲ, ಏನು ಕೊಡಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನೇ ಗುಂಡಿ ತೋಡಿ ನೀರು ತೆಗಿತಾ ಇದ್ದೀನಿ ಅಂತ ಹೇಳ್ತಾರೆ ಬಸವಣ್ಣನವರು. ಆಗ ತಂದೆಯವರು ನಗ್ತಾರೆ, ಇದೇನು ಬಸವಣ್ಣ, ಇಷ್ಟು ಶ್ರಮ ಪಟ್ಟು 20-30 ಗುಂಡಿ ತೆಗೆಯೋ ಬದಲು ನೀನು ಒಂದೇ ಕಡೆ ಒಂದೇ ಹತ್ರ ಗುಂಡಿ ತೋಡಿದ್ರೆ ಇಷ್ಟೊತ್ತಿಗಾಲ ನಿನಗೆ ನೀರು ಸಿಕ್ಕು, ನೀನು ನೀರು ಕುಡಿತಿರ್ತಿದ್ದೆ ಅಂತ ಅಪ್ಪ ನಕ್ಕೊಂತ ಹೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಒಂದೇ ಕಡೆ ಆಳವಾಗಿ ತೋಡಿದ್ರೆ ನೀರು ಸಿಗುತ್ತೆ. ಹೌದು, ಅದೇ ಹಾಗೆ ಒಂದೇ ದೇವ್ರನ್ನ ಒಂದೇ ಮಂತ್ರದಿಂದ ಒಂದೇ ಸ್ಥಾನದಲ್ಲಿ ದೃಷ್ಟಿ ನಿಲ್ಲಿಸಿ ಸಾಧನೆ ಮಾಡಿದ್ರೆ ಅವನ ಅನುಗ್ರಹ ನಮಗೆ ಸಿಗುತ್ತಲ್ವಾ? 10 ವಿಗ್ರಹ ಇಟ್ಟು ಎಲ್ಲರಿಗೂ ಪೂಜೆ ಮಾಡಿದ್ರೆ ನಿಮ್ಮ ಪೂಜೆ ಯಾರಿಗೆ ಸಲ್ಲಬೇಕು ಅಂದ ತಕ್ಷಣ ಅವ್ರ ತಂದೆಗೆ ದಿಗ್ಭ್ರಮೆ ಆಗುತ್ತೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಅಂತ. ಆದರೆ ಅವರು ಒಪ್ಕೊಳ್ಳೋದಿಲ್ಲ, ಅದು ಬೇರೆ ವಿಚಾರ. ಚಿಕ್ಕ ವಯಸ್ಸಲ್ಲೇ ಬಸವಣ್ಣನವರು ಮನೆಯನ್ನು ತೊರೆದು ಲೋಕದ ಕಲ್ಯಾಣಕ್ಕಾಗಿ ಹೊರಡ್ತಾರೆ, ಲೋಕದ ಡೊಂಕುಗಳನ್ನು ತಿದ್ದೋಕೆ ಹೋಗ್ತಾರೆ, ಅವರ ಯಾರು ಮೇಲಲ್ಲ ಯಾರು ಕೀಳಲ್ಲ ಎಂದು ಸಾರೋಕೆ ಹೋಗ್ತಾರೆ. ಮೂಢನಂಬಿಕೆ, ಹಿಂಸೆ, ಸ್ವಾರ್ಥ, ಶೋಷಣೆಯ ವಿರುದ್ಧ ಹೋರಾಡ್ತಾರೆ. ಎಲ್ಲರ ಕೈಯಲ್ಲೊಂದು ಇಷ್ಟಲಿಂಗವನ್ನು ತಂದಿಟ್ಟು ಅದನ್ನು ಪೂಜಿಸೋಕೆ ಹೇಳ್ತಾರೆ. ಹಾಗೆ ಸಿದ್ದರಾಮನವರು ಹೆಣ್ಣಿನ ಬಗ್ಗೆ ಒಂದು ವಿಶಿಷ್ಟವಾದ ವಚನವನ್ನು ಬರೆದಿದ್ದಾರೆ. ಹೆಣ್ಣಳಿದ ಬಳಿಕ ಹೊನ್ನಿನ ಹಂಗೆ ಕಯ್ಯ, ಹೆಣ್ಣಳಿದ ಬಳಿಕ ಮಣ್ಣಿನ ಹಂಗೆ ಕಯ್ಯ, ಮಣ್ಣಳಿದ ಬಳಿಕ ಹೊನ್ನಿನ ಹಂಗೆ ಕಯ್ಯ, ಮುಕ್ಕಣ್ಣನಾದ ಬಳಿಕ ಮೂರರ ಹಂಗೆ ಕಯ್ಯ, ಶ್ರೀ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕೇಳಯ್ಯ. ಹೆಣ್ಣನ್ನು ಅವರು ವಿಶಿಷ್ಟ ಸ್ಥಾನದಲ್ಲಿ ಇಟ್ಟಿರ್ತಾರೆ. ಆಗ ಎಲ್ಲರೂ ಕೂಡ ಹೆಣ್ಣಂದರೆ ಕೀಳಾಗಿ ನೋಡ್ತಿರ್ತಾರೆ. ಅದರ ವಿರುದ್ಧ ಬಸವಣ್ಣನವರು ಹೋರಾಡ್ತಿರ್ತಾರೆ. ಅವರ ಅನುಯಾಯಿಯಾದ ಸಿದ್ದರಾಮನವರು ಹೀಗೆ ಹೇಳ್ತಾರೆ, ಹೆಣ್ಣು ಇಲ್ಲ ಅಂದರೆ ಈ ಮಣ್ಣು ಇರೋದಿಲ್ಲ, ಮಣ್ಣು ಇಲ್ಲ ಅಂದರೆ ಹೊನ್ನು ಇರೋದಿಲ್ಲ, ಯಾವುದೂ ಇರೋದಿಲ್ಲ, ಈ ಭೂಮಿಯೇ ಅಳಿಸಿ ಹೋಗುತ್ತದೆ ಎಂದು ಈ ವಚನದ ಮೂಲಕ ಹೇಳ್ತಾರೆ. ಬಸವಣ್ಣನವರ ಮಾವ ಅವರು ವರದಕ್ಷಿಣೆಯನ್ನು ಕೊಡೋಕ್ಕೆ ಬರ್ತಾರೆ ತಮ್ಮ ಮಗಳನ್ನು ದಾರೆ ಎರೆದು ಕೊಟ್ಟಾದ್ಮೇಲೆ. ಆವಾಗ ಹೇಳ್ತಾರೆ ಬಸವಣ್ಣನವರು, ಸ್ವರಾರ್ಜಿತವಾಗಿ ಬಂದದ್ದು ಬಿಸಿ ಅನ್ನದಂತೆ ಉತ್ತಮ, ಪಿತ್ರಾರ್ಜಿತವಾಗಿ ಬಂದದ್ದು ತಂಗಳನ್ನದಂತೆ ಮಧ್ಯಮ, ಸ್ತ್ರೀಯ ಕಡೆಯಿಂದ ಬಂದದ್ದು ಕನಿಷ್ಠ ಹಳಸಿದ ಅನ್ನದಂತೆ. ಪಿತ್ರಾರ್ಜಿತ ಸ್ವತ್ತು ನನಗೆ ಬೇಡ, ಕಾಯಕವೇ ಕೈಲಾಸ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಸ್ವರಾರ್ಜಿತವಾಗಿ ಬಂದದ್ದು ಅಂದರೆ ಹಿಂದಿನಿಂದಲೂ ನಮಗೆ ನಮ್ಮಿಂದ ಬಂದದ್ದು ಬಿಸಿ ಅನ್ನದಂತೆ, ನಮ್ಮಿಂದ ನಾವು ದುಡಿದು ಅದನ್ನು ತಿಂದರೆ ಅದು ಬಿಸಿ ಬಿಸಿ ಅನ್ನದಂತೆ ಉತ್ತಮವಾಗಿ ಇರುತ್ತೆ. ಹಾಗೆ ಅದು ಪಿತ್ರಾರ್ಜಿತವಾಗಿ ಬಂದರೆ ತಂದೆ ಮುತ್ತಾತ
ತಾತ ಮುತ್ತಾತ ಅವರ ಕಡೆಯಿಂದ ಬಂದ್ರೆ ನಾವು ಏನೋ ದುಡಿದೇನೆ ಅವರ ಕಡೆಯಿಂದ ಬಂದ್ರೆ ಆ ಅನ್ನ ತಂಗಳನ್ನದಂತೆ ಅದು ಬಿಸಿ ಇರೋದಿಲ್ಲ ರುಚಿ ಇರೋದಿಲ್ಲ ತಂಗಳನ್ನ ಹೊಟ್ಟೆ ತುಂಬಿಸುತ್ತದೆ ಅಷ್ಟೇ ಸುಖ ಬದುಕಲ್ಲಿ ಇರೋದಿಲ್ಲ ಅದು ತಂಗಳನ್ನದಂತೆ ಮಧ್ಯಮ ಅಂತ ಹೇಳ್ತಾರೆ ಹಾಗೆ ಸ್ತ್ರೀಯ ಕಡೆಯಿಂದ ಅಂದ್ರೆ ಮಾವನ ಕಡೆಯಿಂದ ಬಂದ್ರೆ ಅದು ಕನಿಷ್ಠ ಹಳಸಿದ ಅನ್ನದಂತೆ ಅದು ಯಾವುದಕ್ಕೂ ಪ್ರಯೋಜನ ಆಗೋದಿಲ್ಲ ಹಳಸಿದ ಅನ್ನದಂತೆ ಅದನ್ನ ತಿನ್ನೋದಕ್ಕೂ ಆಗೋದಿಲ್ಲ ರುಚಿ ಇರಲಿ ಪೌಷ್ಟಿಕತೆ ಇರಲಿ ಅದ ತಿನ್ನೋದಕ್ಕೂ ಆಗೋದಿಲ್ಲ ಹಳಸಿದ ಅನ್ನದಂತೆ ನನಗೆ ಬೇಡ ಸ್ತ್ರೀಯ ಕಡೆಯಿಂದ ಬಂದದ್ದು ಬೇಡ ಮಾವನ ಕಡೆಯಿಂದ ಬಂದದ್ದು ಬೇಡ ನಾನು ಸ್ವರಾಜಿತವಾಗಿ ದುಡಿದು ನನ್ನ ಕೈಯಿಂದಲೇ ನಾನು ತಿನ್ನುತ್ತೇನೆ ಅಂತ ಹೇಳ್ತಾರೆ ಹಾಗೆ ಪರಾಜಿತ ಸತ್ತು ಬೇಡ ಕಾಯಕವೇ ಕೈಲಾಸ ನಮ್ಮ ಕೆಲಸ ನಾವು ಮಾಡ್ಕೊಂಡು ಅದರಲ್ಲೇ ದೇವರನ್ನ ಕಂಡು ನಮ್ಮ ಜೀವನವನ್ನ ನಾವು ಸಾಗಿಸ್ತೀವಿ ಅಂತ ಹೇಳ್ತಾರೆ ಸಿದ್ದರಾಮನವರ ಇನ್ನೊಂದು ಸುಂದರ ವಚನ ಮೃತ್ತಿಕೆಯಲ್ಲಿ ಮಡಕೆಗಳು ನೂರಾರು ನೂರಾರು ಮನವೊಂದರಲ್ಲಿ ಕ್ರಿಯಾದಿಗಳು ನೂರಾರು ನೂರಾರು ಜನಕನು ಒಬ್ಬ ಸಂತತಿಗಳು ನೂರಾರು ನೂರಾರು ಘನಕ್ಕೆ ಘನವಾದ ಚಿನ್ಮಯ ಕಪಿಲ ಸಿತ್ತ ಮಲ್ಲಿಕಾರ್ಜುನನ ಘನಕ್ಕೆ ಘನವಾದ ಚಿನ್ಮಯ ಕಪಿಲ ಸಿತ್ತ ಮಲ್ಲಿಕಾರ್ಜುನನ ಜಗತ್ತುಗಳು ನೂರಾರು ಜಗತ್ತುಗಳು ನೂರಾರು ವೃತ್ತಿಕೆಯಲ್ಲಿ ಮಡಕೆಗಳು ನೂರಾರು ನೂರಾರು ಮನವೊಂದರಲ್ಲಿ ಕ್ರಿಯಾದಿಗಳು ನೂರಾರು ನೂರಾರು ಬಸವಣ್ಣನವರು ಮತ್ತೊಂದು ವಚನ ಹೇಳ್ತಾರೆ ಪಾಪಿಯ ಧನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪ್ರಾಪ್ತಕ್ಕೆ ಸಲ್ಲುವುದೇನಯ್ಯ ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಣಯ್ಯ ಪಾಪಿ ಎಷ್ಟೇ ತಗೊಂಡ್ಬಂದ್ರು ದುಡ್ಡನ್ನು ಅವನ ಕೈಯಲ್ಲಿ ತಗೊಂಡ್ರೆ ಅದು ಯಾವುದಕ್ಕೂ ಉಪಯೋಗ ಆಗೋದಿಲ್ಲ ಅದು ಪ್ರಾಯಶ್ಚಿತಕ್ಕೆ ಒಳಗಾಗುತ್ತದೆ ಸತ್ರಾತಕ್ಕೆ ಮಾತ್ರ ಉಪಯೋಗಕ್ಕೆ ಬರುವುದಿಲ್ಲ ಹಾಗೆ ನಾಯಿಯ ಹಾಲು ನಾಯಿಗಷ್ಟೇ ಸೀಮಿತ ಅದನ್ನ ಪಂಚಾಮೃತ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಹಾಗೆ ಕೂಡಲ ಸಂಗನ ಶರಣರಿಗಲ್ಲದ ಮಾಡುವ ಅರ್ಥ ವ್ಯರ್ಥವಾಗುತ್ತದೆ ಎಂದು ಬಸವಣ್ಣನವರು ಹೇಳಿದ್ದಾರೆ ಹೀಗೆ ಬಸವಣ್ಣನವರು ನಾನಾ ಹೆಸರುಗಳಲ್ಲಿ ವಿಶಿಷ್ಟತೆಯನ್ನು ಪಡೆದಿದ್ದಾರೆ ಜಗಜ್ಯೋತಿ ಬಸವಣ್ಣ ಜಗವನ್ನು ಬೆಳಕಿಸುವ ಆ ಜ್ಯೋತಿ ಬಸವಣ್ಣ ಆ ಬೆಳಕು ಬಸವಣ್ಣ ಕ್ರಾಂತಿಯೋಗಿ ಬಸವಣ್ಣ ಹಲವಾರು ಕ್ರಾಂತಿಗಳನ್ನು ಮಾಡಿದ್ದಾರೆ ಮೂಢ ನಂಬಿಕೆಯ ವಿರುದ್ಧ ಹೋರಾಟ ಮಾಡಿದ್ದಾರೆ ಹಿಂಸೆಯ ವಿರುದ್ಧ ಹೋರಾಟ ಮಾಡಿದ್ದಾರೆ ಸ್ವಾರ್ಥದ ವಿರುದ್ಧ ಹೋರಾಟ ಮಾಡಿದ್ದಾರೆ ಹಾಗೆ ಶೋಷಣೆಯನ್ನು ಇಲ್ಲವಾಗಿಸಿದ್ದಾರೆ ಅದು ಹೆಣ್ಣಿನ ಮೇಲೆ ಶೋಷಣೆ ಆಗಿರಬಹುದು ಅಥವಾ ಕೀಳ್ಜಾತಿಯ ಮೇಲೆ ಶೋಷಣೆ ಆಗಿರಬಹುದು ಇವೆಲ್ಲವನ್ನು ನಿಷ್ಕ್ರಿಯಗೊಳಿಸುವುದರ ಮೂಲಕ ಕ್ರಾಂತಿಯೋಗಿ ಬಸವಣ್ಣ ಎಂದು ಹೆಸರನ್ನು ತಂದಿಟ್ಕೊಂಡಿದ್ದಾರೆ ಹಾಗೆ ಭಕ್ತಿ ಭಂಡಾರಿ ಬಸವಣ್ಣ ಬಸವಣ್ಣನನ್ನು ನೋಡಿದ ತಕ್ಷಣ ಕೈ ಮುಗಿದು ಶರಣು ಅನ್ನಬೇಕು ಅಷ್ಟು ಭಕ್ತಿ ಬರುತ್ತದೆ ಧನ್ಯವಾದಗಳು ಶರಣು ಶರಣಾರ್ಥಿ ಸಭೆ